ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯೊಂದು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ಸಕಲೇಶ್ಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಕ್ಕಂದೂರು ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೇಮಾವತಿ ರಮೇಶ್ ಎಂಬುವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ಈ ಕುಟುಂಬ ಭೀತಿಗೆ ಬರುವಂತಾಗಿದೆ. ಈ ಮನೆಯಲ್ಲಿ ಹೇಮಾವತಿ ಹಾಗೂ ಇಬ್ಬರು ಮಕ್ಕಳು ವಾಸವಾಗಿದ್ದರು. ಹೇಮಾವತಿ ಅವರು ಗೂಡಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದರು. ಶಾರ್ಟ್ ಸರ್ಕ್ಯೂಟ್ ಆದ ಸಂದರ್ಭದಲ್ಲಿ ಮಕ್ಕಳು ಮನೆಯ ಹೊರಗಡೆ ಆಟವಾಡುತ್ತಿದ್ದರು. ಹೀಗಾಗಿ ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಘಟನೆಯಿಂದಾಗಿ ಮನೆಯಲ್ಲಿದ್ದ ಬಟ್ಟೆ ದವಸ ಧಾನ್ಯಗಳು ಕೂಡ ಸುಟ್ಟು ಕರಕಲಾಗಿವೆ. ಗ್ರಾಮಸ್ಥರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಸಕ ಸಿಮೆಂಟ್ ಮಂಜುನಾಥ್ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ವೈಯಕ್ತಿಕವಾಗಿ ಕೂಡ ಅವರು ಸಹಾಯ ಮಾಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಹೋಗಿಸ್ತು ಅಂದ್ರೆ ಇಲ್ಲಿ ಬಂದಿತ್ತು, ಇಲ್ಲೇ ನೀರು ಬಂದಿತ್ತು, ನೀರ್ ಹತ್ಕೊಬಿಡೋದು. ಅದು ಪೇಂಟ್ ಅಲ್ವಾ, ಪೇಂಟ್ ಹತ್ಕೊಬಿಟ್ಟು ಸೂಟ್ ಆಗ್ಬಿಡ್ತು. ಇಲ್ಲಿ ಕರ್ಸ್ಲೈ ಇಲ್ವ ಇಲ್ಲ ಆಯ್ತು. ಅದೇನ್ ಬೆಂಕಿ ನೋಡ್ಬೇಕಾಯ್ತು ನೀನು? ಅಷ್ಟತ್ರ ಮಂಚಿತು ಒಂದ್ ಪೀಸ್ ಎಲ್ಲಿ ಕಾಣ್ತಾ ಇಲ್ಲ. ಹುಡುಗರ್ದು ಬುಕ್ಸ್ ಎಲ್ಲ ಇಲ್ಲೇ ಎಲ್ಲ ಹೋದ್ರು. ಹುಡುಗರ್ ಬುಕ್ಸ್ ಏನು, ಹುಡುಗರು ಅವು ಏನು ಬಟ್ಟೆ ಗಿಟ್ಟೆ ಏನು ಇಲ್ಲ, ಯಾರು ಮುಂದೆ ಏನು ಇಲ್ಲ, ಬಟ್ಟೆ ಎಲ್ಲ ಪೂರ್ತಿ ಬಿಟ್ಟೋಗ್ಬಿಟ್ಟ.